ಹರಿ ಓಂ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಕೆಲವು ಶಾಲ್ಗಳು, ಬ್ಲೌಸ್ ಪೀಸ್ಗಳು ಇದನ್ನು ಯೂಸ್ ಮಾಡಿ ಸಿಂಪಲ್ ಆಗಿ ಒಂದು ಬ್ಯಾಗ್ ಹೊಲಿಯೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಇಲ್ಲಿ ಏನಂದರೆ, ನಾನು ಕೇವಲ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡೋದಕ್ಕೆ ಈ ಥರ ನನಗೆ ಬೇಕಾದ ಅಳತೆಗೆ ಬಟ್ಟೆ ಕಟ್ ಮಾಡ್ತಾ ಬ್ಯಾಗ್ ಹೊಲಿತಾ ಇದ್ದೇನೆ. ಈ ಥರ ಬ್ಯಾಗ್ ಹೊಲಿಲಿಕ್ಕೆ ತುಂಬ ಸುಲಭ, ಮಕ್ಕಳು ಕೂಡ ಹೊಲಿಬೋದು. ರಜೆ ಟೈಮಲ್ಲಿ ಅವ್ರಿಗೆ ಒಳ್ಳೆ ರೀತಿ ಈ ರಜೆ ಟೈಮನ್ನು ಯೂಸ್ ಮಾಡ್ಕೊಳ್ಬೋದು. ಅದರಲ್ಲೂ ಸ್ವಲ್ಪ ಐಡಿಯಾ, ಇಂಟ್ರೆಸ್ಟ್ ಇದ್ದರೆ ಆ ಬಟ್ಟೆಯೊಳಗೆ ಸ್ಪಂಜ್ ಜಿಪ್ ಇಟ್ಟು ಕೂಡ ಸ್ಟೈಲಿಶ್ ಆಗಿ ಮತ್ತು ವೆರೈಟಿ ಆಗಿ ಕೂಡ ನಾವು ಬ್ಯಾಗ್ ಹೊಲ್ಕೊಳ್ಬೋದು. ಈ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡೋದು ಪರ್ಸನಲ್ ಆಗಿ ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಮ್ಮಿ ಮಾಡಿ ನಮ್ಮ ಮನೆ ಪರಿಸರ ಸ್ವಚ್ಛವಾಗಿಟ್ಕೊಳ್ಳೋ ನಿರ್ಧಾರ ಮಾಡಿದರೆ, ಇದೇ ಥರ ಎಲ್ಲರೂ ಅವರವರ ದಿನನಿತ್ಯ ಬಳಕೆಯ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಮ್ಮಿ ಮಾಡಿಕೊಂಡಲ್ಲಿ ಇಡೀ ದೇಶ ಪ್ಲಾಸ್ಟಿಕ್ ಮುಕ್ತ ಆಗೋದಕ್ಕೆ ಎಷ್ಟು ಸಮಯ ಬೇಕು ನೀವೇ ಹೇಳಿ. ನಮ್ಮ ಒಂದು ಸಣ್ಣ ಅಳಿಲ ಸೇವೆ ನಾವೊಂದು ದೇಶಕ್ಕೆ ನೀಡೋಣ ಅಲ್ವೇ, ಏನು ಹೇಳ್ತೀರಾ?